ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರಿಗೆ. ನಮಸ್ಕಾರ ವೀಕ್ಷಕರಿಗೆ. ಸಾಮಾನ್ಯವಾಗಿ ನಮ್ಮಲ್ಲಿ ಸಮಾಜದಲ್ಲಿ ತೊಂದರೆಗಳಂತೂ ಇದೆ. ಸೊ ಚೆನ್ನಾಗಿ ಬದುಕಿ ಬಾಳೋರಿಗೂ ಕೂಡ ಕೆಲವು ಸಮಸ್ಯೆಗಳು, ನೆಗೆಟಿವ್ ಎಫೆಕ್ಟ್ಗಳು ಹೊಡೆದಿದ್ದಾವೆ. ಅವರು ಪರ್ಸನಲ್ ಆಗಿ ಮಾತಾಡಬೇಕಾದ್ರೆ ಅವ್ರಿಗೆ ತೊಂದರೆ ಐತೆ ಅಂತ ಕಾಣುತ್ತೆ, ಬಟ್ ವ್ಯಕ್ತಿಗಳು ನೋಡಿದಾಗ ಕಾಣಿಸಲ್ಲ. ಒಳಗಡೆ ಅನುಭವಿಸಿರ್ತಾರೆ ಕುಟುಂಬದಲ್ಲಿ, ಅವ್ರ ಮನೆಗಳಲ್ಲಿ ಇನ್ನೂ ತೊಂದರೆಗಳು ಅವರು ಎಲ್ಲರಿಗೂ ಕೆಲವೊಬ್ಬರಿಗೆ ಇದೆ, ಕಾಣಿಸ್ತಾ ಇದೆ ಸಮಾಜದಲ್ಲಿ. ನಮ್ಮ ಗಮನಕ್ಕೆ ಇವು ಕಾಣಿಸಿರೋದು ಕೆಲವೊಂದು. ನಿಮ್ಮ ಕಡೆಯಿಂದ ನಮ್ಮ ವ್ಯೂವರ್ಸ್ಗೆ, ವೀಕ್ಷಕರಿಗೆ ಒಂದಷ್ಟು ಒಳ್ಳೆಯ ವಿಚಾರಗಳು, ಏಕೆಂದರೆ ಈಗ ಸಾಕಷ್ಟು ನೀವು ಅನುಭವದಲ್ಲಿ ಸಾಕಷ್ಟು ಕೇಸ್ಗಳು ನೋಡಿದ್ದೀರಾ. ರೆಗ್ಯುಲರಾಗಿ ನಿಮಗೆ ಅಬ್ಸರ್ವೇಷನ್ ಯಾವ ಥರ ಇರುತ್ತೆ, ಸಮಸ್ಯೆ ಇದ್ದವರು ಅವರ ದೇಹದಲ್ಲಿ ಏನೆಲ್ಲ ಒಂದು ಬದಲಾವಣೆಗಳಾಗ್ತಾ ಹೋಗ್ತವೆ, ಯಾವ ಥರ ಸಮಸ್ಯೆಗಳಿಗೆ ಅವ್ರು ಗುರಿ ಆಗ್ತಾರೆ, ಇವುಗಳನ್ನ ನೀವು ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದು ಎಚ್ಚರಿಕೆ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನಂದರೆ ಏನಾದರೂ ತೊಂದರೆ ಇತ್ತಂದರೆ ಅವ್ರು ಇಮ್ಮಿಡಿಯೇಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅವರೇ. ಹೌದು, ಅವರ ಒಂದು ಬಾಡಿಯಲ್ಲಾಗೋ ಕೆಲವೊಂದಷ್ಟು ಸೂಕ್ಷ್ಮವಾದ ಬದಲಾವಣೆಗಳನ್ನ ಅವರು ಅಬ್ಸರ್ವ್ ಮಾಡಿಕೊಂಡಾಗ ಅವ್ರಿಗೆ ಇಮ್ಮಿಡಿಯೇಟಾಗಿ ಅದು ಅರ್ಥ ಆಗಬೇಕು ಏನೋ ಆಗ್ತಾ ಇದೆ ನಮಗೆ ಅಂತ. ಆ ಥರ ಅವ್ರು ಯಾವ ಥರ ಅಬ್ಸರ್ವ್ ಮಾಡ್ಕೊಡೋದು, ಅದಾದಮೇಲೆ ಅವ್ರ ಗಮನಕ್ಕೆ ಇದೆಲ್ಲ ಒಂದಷ್ಟು ಏನೋ ನೆಗೆಟಿವ್ ಎಫೆಕ್ಟ್ಗಳು ಅನ್ನೋ ಥರ ಅವರು ಅಬ್ಸರ್ವ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಅವರೇ ಏನಾದರೂ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದ್ದರೆ ತಿಳಿಸಿ, ಇಲ್ಲಾಂದರೆ ಏನು ಮಾಡ್ಕೋಬೇಕು ಅವ್ರು ಆ ಟೈಮ್ನಲ್ಲಿ. ಈ ಸಮಾಜದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿದೆ, ತೊಂದರೆಗಳಲ್ಲಿರೋರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಒಳ್ಳೆಯ ಸಜೆಷನ್ ಏನು ಕೊಡ್ತೀರಾ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆಂತಂದರೆ ನಾವು ಇದ್ರ ಬಗ್ಗೆ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಇದ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ನಾವು ಹೇಳಬೇಕು ಅಂತೇಳಿ. ಇಲ್ಲಿ ನೋಡಿ, ನಮ್ಮ ಅಂದರೆ ನಮ್ಮ ಸಾಮಾನ್ಯವಾಗಿ ಇಡೀ ಏನು ಹೇಳ್ತೀವಿ ಅಂದರೆ, ಜನಗಳಿಗೆ ಆಲ್ಮೋಸ್ಟು 99% ಕಷ್ಟನೂ ಐತೆ, ಕಷ್ಟ ಜೊತೆ ಒಳಗಡೆ ಅವ್ರ ಸಮಸ್ಯೆಗಳೂ ಇದ್ದಾವೆ. ಇಲ್ಲಿ ಯಾರು ಇಲ್ಲಿ ನೆಮ್ಮದಿಯಾಗಿ ಇದ್ದಾರೆ ಅನ್ನೋದು ಹೇಳೋದಕ್ಕೆ ತುಂಬ ಕಷ್ಟ. ಇಲ್ಲಿ ಚೆನ್ನಾಗಿದ್ದವ್ರಿಗೆ ಒಂದು ರೀತಿ ಸಮಸ್ಯೆ, ಎಲ್ಲ ಇದ್ದವ್ರಿಗೆ ಇನ್ನೊಂದು ರೀತಿ ಸಮಸ್ಯೆ. ಎಲ್ಲ ದುಡ್ಡು ಕಾಸು ಇರೋರಿಗೆ ಆರೋಗ್ಯದ ಸಮಸ್ಯೆ, ಆರೋಗ್ಯ ನೀಟಾಗೈತೆ ಅನ್ನೋರಿಗೆ ದುಡ್ಡು ಕಾಸು, ಇಲ್ಲ ಏನೋ ಒಂದು ರೀತಿ ಸಮಸ್ಯೆಗಳು ಬಂದೇ ಬರ್ತೈತೆ. ಈಗ ನೀವು ಕೇಳಿದ್ದು ಇದು ಪ್ರಶ್ನೆ ಏನಂತಂದರೆ, ಜನಗಳಿಗೆ ಯಾವ ರೀತಿ ಸಮಸ್ಯೆಗಳು ಆದಾಗ ಏನೇನು ಅನುಭವಗಳು ಯಾವ ರೀತಿ ಅಂತೇಳಿ, ಯಾವ ರೀತಿ ಅಂತ ನೀವು ಕೇಳಿದ್ರಿ. ತುಂಬ ನಾವು ಅದೇ ಹೇಳಬೇಕು ಅಂತಿದ್ವಲ್ಲ. ಈಗ ನೋಡಿ, ಇದು ನಮಗೆ ಗೊತ್ತಿಲ್ಲದಿರೋ ಎಲ್ಲ ಒಂದು ಕಡೆ ಹೋಗಿರ್ತಾರೆ. ಆಮೇಲೆ ಮನೆ ಒಳಗಡೆ ಏನೋ ತೊಂದರೆ ಆದಾಗ, ನೆಗೆಟಿವ್ ಎಫೆಕ್ಟ್ ಆದಾಗ, ಇಲ್ಲ ವಾಮಾಚಾರ ಆದಾಗ, ಮತ್ತು ಇನ್ನೇನೋ ಅಂದರೆ, ಈಗ ನಮ್ಮ ಈ ಪ್ರಶ್ನೆಗೆ ನಾವೇನು ಹೇಳ್ತೀವಿ ಅಂದರೆ, ನಮಗೆ ಒಬ್ಬ ಬೇರೆ ಮಾಡಿಸೋವ್ರೇ ಇಲ್ಲ ನಮಗೆ ತೊಂದರೆ ಮಾಡಿದ್ದಾರೆ ಅನ್ನೋದಕ್ಕಿಂತನೂ ಕೆಲವು ನಾವೇ ತಪ್ಪು ಮಾಡ್ತಾ ಇರ್ತೀವಿ. ಇಲ್ಲಿ ಕೆಲವು ಏನು ತಪ್ಪು ಮಾಡ್ತಾ ಇರ್ತೀವಿ ಅಂತಂದರೆ, ಕೆಲವು ಈಗ ನೋಡ್ಕೊಳ್ಳಿ, ಈಗ ಅಂದರೆ ಈಗ ನಾವೊಂದು ದೇವ್ರ ಪೂಜೆ ಮಾಡಿರ್ತೀವಿ ಅಂದ್ಕೊಳ್ರಿ, ಇದು ಮನೆಯಲ್ಲಿ ಕೆಲವರಿಗೆ ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರ್ತದೆ. ಇದು ದೇವ್ರ ಪೂಜೆ ಮತ್ತು ಇನ್ನೇನು ಫಂಕ್ಷನ್ಗಳಿಗೆ ಮತ್ತು ಇನ್ನೇನಿಗೋ ಹೋಗಿರ್ತಾರೆ, ಅವ್ರಿಗೆ ಏನಾಗ್ತದೆ ನೋಡ್ರಿ, ಮೈ ಸುಸ್ತಾತ ಇರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಾಮಾನ್ಯವಾಗಿ ಎಲ್ಲೋ ಒಂದು ಜಾಗಕ್ಕೆ ಹೋದಾಗ ಅಂದರೆ ದೇವಸ್ಥಾನಗಳಿಗೆ ಹೋಗಿ ಬಂದಾಗೂ ಕೂಡ ಹಾಗೆ ಆಗಿರುತ್ತೆ. ಅದು ಮೈ ಸುಸ್ತಾಗೋದು, ನಿಶಕ್ತಿ ನಿಶಕ್ತಿ ಚೈತನ್ಯ ಫಸ್ಟ್ ಹೋದಾಗಿದ್ದು ಇದ್ದ ಚೈತನ್ಯ ಬರಬೇಕಾದ್ರೆ. ಈಗ ನಾವು ನೀವು ಬೇರೆ ಕಡೆ ಎಲ್ಲ ಹೋದಾಗ ಬೇಜಾನ್ ಸರಿ ಮಾತಾಡಿದ್ದೀವಿ. ಹೌದು, ಆಮೇಲೆ ಇದೆಲ್ಲ ಕಾಮನ್, ಇದು ಟಯರ್ಡ್ ಆಗೋ ಟಯರ್ಡ್ ಆದ ಇರ್ತದೆ. ಅಂದರೆ ಏನಕ್ಕೆ ಆತ ಇರ್ತದೆ, ಯಾವ ರೀತಿ ಏನಕ್ಕೆ ಆತ ಇರ್ತದೆ ಅಂತಂದರೆ, ಇಲ್ಲಿ ನೋಡ್ರಿ, ನಾವು ಈಗ ಏನೋ ಒಂದು ನೀಟಾಗಿ ಒಂದು ಡ್ರೆಸ್ ಮಾಡ್ಕೊಂಡು ಹೋಗಿರ್ತೀವಿ, ಅದು 10 ಜನ ಕಣ್ಣು ನಮ್ಮ ಮೇಲೆ ಬಿದ್ದಿರ್ತೈತಿ, ಅದರಿಂದನೂ ಸಮಸ್ಯೆ ಆಗ್ತೈತಿ. ಇಲ್ಲಿ ಅದು ಕೂಡ ತೊಂದರೆ ಆಗುತ್ತೆ, ಎಫೆಕ್ಟ್. ಅದು ಹೆಂಗೆ ಅಂತಂದರೆ, ಕೆಲವರಿಗೆ ಅಯ್ಯೋ ನಂಗೆ ದೃಷ್ಟಿ ಆಗೋಗ್ಬಿಟ್ಟಿದೆ, ಯಾಕೋ ಹೊಟ್ಟೆ ನೋಯ್ತಾ ಇದೆ, ಕಣ್ಣು ಒಂಥರ ಸುಸ್ತಾತ ಇರ್ತದೆ, ಒಂಥರ ಮುಂಪುರು ಮುಂಪುರು ಬರ್ತಾ ಇರ್ತದೆ, ಮುಖದಲ್ಲೇ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇರ್ತದೆ. ನಾವು ಅನ್ಕೊಂತೀವಿ ನೋಡ್ರಿ, ಈಗ ಎಲ್ಲನೂ ಹೋಗ್ಬೇಕು, ಇವ್ರಿಗೆ ಯಾಕೋ ಏನೋ ಮುಖ ಒಂಥರ ಆಯ್ತಪ್ಪ, ಒಂಥರ ಸಪ್ಪೆ ಮುಖ ಐತೆ, ಫೀಲಿಂಗ್ ಕೊಡ್ತಾ ಇರ್ತದೆ. ಹೌದು, ಈ ರೀತಿ. ಆಮೇಲೆ ನಮಗೆ ಮನೆಯಲ್ಲಿ ತೊಂದರೆಗಳು, ಇಲ್ಲ ನಮ್ಗೆ ಏನೋ ಬೇರೆ ಕಡೆಯಿಂದ ಪ್ರಯೋಗ ಆಗೈತೆ ಅಂತಂದರೆ, ಅವ್ರಿಗೆ ನೋಡಿ ಒಂಥರ ಮೈ ನೋವು, ಇಲ್ಲ ಸುಸ್ತು, ಇಲ್ಲಾಂದ್ರೆ ನರ ಅವಾಗ ಅವಾಗ ಚಳುಕು ಬಿಟ್ಟು ಬಿಟ್ಟು ಹೊಡಿತಾ ಇರ್ತದೆ. ಆಮೇಲೆ ಇದು ಇಲ್ಲಿ ಈ ಗೇಣುಗಳಿರ್ತಾವಲ್ಲ, ಇವೆಲ್ಲ ಒಂಥರ ಕುಚ್ಚಿದಂಗೆ ಆಗೋದು ಕೀಲಿಯಲ್ಲಿ, ಕೀಲುಗಳು. ಆಮೇಲೆ ಅವ್ರಿಗೆ ಏನೋ ಒಂದು ಕೆಲಸ, ಯಾವುದೇ ಒಂದು ಕೆಲಸ ಮಾಡಬೇಕು, ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತು ಇನ್ನೇನು ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಮತ್ತು ನಾವೇನೋ ಒಂದು ಅವ್ರದ್ದು ಪರ್ಸ್ನಲ್ ಕೆಲಸಗಳು ಏನೇ ಒಂದು ಆಫೀಸ್ ಕೆಲಸ ಆಗಲಿ, ಒಂದು ಮಾಮೂಲಿ ಡ್ಯೂಟಿಗೆ ಹೋಗ್ಬೇಕಾದ್ರೂ ಅಂದರೆ ನೆಜಿಲೆನ್ಸಿ, ಲೇಸಿನೆಸ್, ಹೋದರೆ ಆಯಿತು, ಆಸಕ್ತಿ ಇಲ್ಲ, ಆಸಕ್ತಿ ಇರಲ್ಲ, ಹೋದರೆ ಆಯಿತು, ಆಮೇಲೆ ಮಾಡಿದ್ರೆ ಆಯಿತು, ಮಲ್ಕೊಂಡಿರ್ತೀರಿ. ನಾನು ಅನ್ಕೊಂತೀರಿ, ಈಗ ನೈಟ್ ಮಲ್ಕೊಬೇಕಾದ್ರೆ ನಾನು 6 ಗಂಟೆ ಕೇಳೇಬೇಕು, ಏನೋ ಒಂದು ಕೆಲಸ ಬೇಗ ಹೋಗಿ ಮಾಡಬೇಕು ಅನ್ಕೊಂತಾರೆ. ಅವ್ರು 6 ಗಂಟೆ ಆದ್ರೂ ಇನ್ನೊಂದು 1/2 ಗಂಟೆ, ಇನ್ನೊಂದು 1/2 ಗಂಟೆ, ಈ ರೀತಿ ಅವರು ಆಮೇಲೆ ಮುಂದಾಕ್ತಾರೆ. ಆಮೇಲೆ ಎದ್ದ ಮೇಲೆ ಯೋಚನೆ ಮಾಡ್ತಾರೆ, ಜಲ್ದಿ ಹೇಳ್ಬೇಕು, ಹೇಳ್ಬೇಕಾಗಿತ್ತು ಹಿಂಗೆ. ನೋಡಿ, ಇದು
ಇವ್ರದ್ದು ಟೈಮ್ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಆಮೇಲೆ ಇವ್ರು ಕೆಲಸಕ್ಕೆ ಹೋಗ್ಬೇಕಂದ್ರೆ ಅಂದ್ರೆ ಅವ್ರನ್ನ ಹಿಡ್ದು ಹಿಂದೆ ಗಡಕ್ಕೆ ಹಿಡ ಅಂದ್ರೆ ಎಳ್ದಂಗೆ ಆತಗಿತಾ ಇರ್ತದೆ, ಬಿಡಲ್ಲ ಮುಂದಕ್ಕೆ ಬಿಡಲ್ಲ. ಆಮೇಲೆ ಅವ್ರು ಅನ್ಕೊಂಡಿದ್ದು ಆಗಲ್ಲ ಇವು. ಆಮೇಲೆ ಅವರು ಹೆಂಗಂತಂದ್ರೆ ಊಟ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ, ಏನು ಯಾವ ಕೆಲಸ ಮೇಲೂ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಆಮೇಲೆ ಆವಾಗವಾಗ ಸೊಂಟ ನೋವು ಬರೋದು, ಮಂಡಿ ನೋವು ಬರೋದು, ಚಳಕ್ಲು ಅಂದರೆ ಹೆಂಗಂತಂದ್ರೆ ಈ ನರ ಒಂದೊಂದು ಸರಿ ಹೆಂಗೆ ಹೊಡಿತದೆ ಅಂತಂದ್ರೆ ಕರೆಂಟ್ ಶಾಕ್ ಹೊಡೆದಂಗೆ ಪಳ್ ಪಳ್ ಅಂತ ಹೊಡಿತದೆ ನೋಡಿರಿ ಅವ್ರಿಗೆ. ಏನೇ ತೊಂದರೆ ಅವ್ರ ಮೈ ಒಳಗೆ ಅವ್ರು ಅಬ್ಸರ್ವ್ ಮಾಡ್ಕೊಬೇಕು. ಅವ್ರ ಮೈ ಒಳಗಡೆ ಅವ್ರಿಗೆ ಏನೇ ಒಂದು ತೊಂದರೆ ಆಗೈತೆ ಅಂತಂದರೆ ಅದು ನಮ್ಮ ದೇಹ ಅದು ಕೊಡ್ತೈತೆ, ಅದು ಸೂಚನೆ ಕೊಟ್ಟೇ ಕೊಡ್ತೈತೆ. ಅದು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಸೂಚನೆ ಕೊಡ್ದ ಅಂತ ಯಾವುದೂ ಇರಲ್ಲ. ನಮ್ಮ ದೇಹಕ್ಕೆ ಏನೇ ಒಂದು ತೊಂದರೆ ಆದ್ರೂ ಅದು ನಮಗೆ ತೋರಿಸ್ತಾ ಇರ್ತದೆ, ನಾವು ಅದ್ರ ಗಮನ ತಗೊಬೇಕು. ಯಾವಾಗ ನಾವು ತಗೊಂಡಿಲ್ಲ ಅಂತಂದರೆ ನಮಗೆ ಅದು ಮತ್ತೆ ಎಫೆಕ್ಟ್ ಫುಲ್ ಕೊಟ್ಟೆ ಕೊಡ್ತದೆ. ಈಗ ನಮಗೆ ನೋಡಿ ನೆಗಡಿ ಬತ್ತೈತೆ ಅಂತಂದರೆ ನಿಮಗೆ ಒಂಥರ ಕಿರಿಕಿರಿ ಆಗೋದು, ಒಂಥರ ಇದಾಗೋದು, ಲಕ್ಷಣಗಳು ಕಾಣಿಸ್ತಾ ಇರ್ತದೆ. ಅದೇ ಥರ ಮನುಷ್ಯನಿಗೆ ಪ್ರಭಾವ ಬಿದ್ದಾದಮೇಲೆ ನಮ್ಮ ದೇಹ ನಮ್ಮ ಆತ್ಮಕ್ಕೆ ಸಂಬಂಧ ಕೊಡ್ತಾ ಇರ್ತದೆ. ಅದು ಆವಾಗ ನಾವು ಅಂದರೆ ಹತ್ರದವ್ರನ್ನ ಈಗ ನಮ್ಮಂಥವ್ರನ ಹತ್ರ ಇಲ್ಲ ಅಲ್ಲಿ ಯಾರನ್ನೋ ಒಂದು ಗೊತ್ತಿರೋಂಥವ್ರನ್ನ ಸಜೆಷನ್ ತಗೊಂಡು ಒಳ್ಳೆಯದು ಸಜೆಷನ್ ತಗೊಂಡಾಗ ಅದಕ್ಕೆ ಏನು ಬೇಕೋ ಅವರು ಎಲ್ಲ ರಿಮೂವ್ ಮಾಡಿ ಅದೇ ಪೂಜೆ ಮಾಡೋದ ಇಲ್ಲ ಅವಾಗೇನ ಮತ್ತೆ ಇಳೆ ತೆಗಿಬೇಕು. ಸ್ವಲ್ಪ ಕೆಲವ್ರಿಗೆ ಏನು ಹೇಳ್ತೀವಿ ಅಂದರೆ ನಿಂಬೆಣ್ಣೆ ಇಳೆ ತೆಗಿಬೇಕು, ಕೋಳಿ ಮಟ್ಟೆ ಇಳೆ ತೆಗಿಬೇಕು, ತೆಂಗಿನಕಾಯಿ ಇಲ್ಲ ಬಿಳೆ ಸಾಸಿವೆ ಉಪ್ಪು ಏನೇನೋ ಒಂದು ಒಟ್ಟಿನಲ್ಲಿ ಅದು ಏನಂತಂದರೆ ಪ್ರಾಥಮಿಕವಾಗಿ ಅಂತ ಹೇಳ್ತೀವಿ ನಾವು ಫಸ್ಟ್ ಏಡ್. ಅವಾಗ ಸ್ವಲ್ಪ ತಗೊಂಡಾಗ ಅದು ಆಟೋಮೆಟಿಕಾಗಿ ಸ್ವಲ್ಪ ರಿಲೀಫ್ ಅದು. ಇನ್ನು ಉಳಿದಿದ್ದು ಬೇರೆ ನಮ್ಗೆ ಬಂದಾಗ ಇಲ್ಲ ನಮ್ಮ ವೀಕ್ಷಕರೆಲ್ಲ ಹತ್ರ ಇದ್ದಾಗ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಬೋದು. ಇದು ಮನುಷ್ಯನಿಗೆ ಆಗುವಂಥ ಪರಿಣಾಮಗಳು. ನಮ್ಮ ದೇಹಕ್ಕೆ ಏನೇನು ಪರಿಣಾಮ ಬೀಳ್ತೈತಲ್ಲ ಮೈ ಮೇಲೆ ಪರಿಣಾಮ ಬಿದ್ದಾಗ ಏನೇನು ಲಕ್ಷಣಗಳು ಕಾಣಿಸ್ತದೆ ಅನ್ನೋದು ಇದು ನಮಗೆ ಗೊತ್ತಾಗ್ಬಿಡ್ತದೆ. ಇದು ಜಾಗೃತವಾಗಿರೋದು ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಸೊ ಇವೆಲ್ಲ ಅಬ್ಸರ್ವೇಷನ್. ಯಾಕೆಂದರೆ ಈಗ ರಾಘವೇಂದ್ರ ಅವರು ಅಬ್ಸರ್ವ್ ಮಾಡಿರೋ ಕೆಲವೊಂದು ಕೇಸುಗಳು ಅವ್ರಿಗೆ ಇರೋ ಅನುಭವದಲ್ಲಿ ಅವರು ಈ ಸೂಚನೆಗಳನ್ನ ಇದು ಮೊದಲಾಗಿ ಬರುತ್ತೆ. ನಮ್ಮಲ್ಲಿ ಏನಾದರೂ ದೋಷ ಆಗ್ತಾ ಇದೆ, ನಮ್ಮ ದೇಹದಲ್ಲಿ ಏನೋ ಬದಲಾವಣೆ ನೆಗೆಟಿವ್ ಎಫೆಕ್ಟ್ ತೋರಿಸ್ತಾ ಇದೆ ಅಂದಾಗ ಈ ಒಂದು ಸೂಚನೆಗಳನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ಸೊ ಇವುಗಳಲ್ಲೇ ಪತ್ತೆ ಆಗಿಬಿಡುತ್ತೆ. ಮಲ್ಕೊಂಡಿದ್ರೆ ಕೆಟ್ಟ ಕನಸುಗಳು, ಆಮೇಲೆ ಮೈ ಬೆಚ್ಚಿ ಬೀಳೋದು, ಈ ಥರ ಇದೆಲ್ಲ ಸರ್ವೇ ಸಾಮಾನ್ಯ ಇದ್ದಿದ್ದು ಇವೆಲ್ಲ ನೆಗೆಟಿವ್ ಶುರುವಾಗ್ತಾ ಇರ್ತದೆ. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಸಂಜೆ ಟೈಮು ಸ್ನಾನ ಮಾಡಿರ್ತಾರೆ ಅದು ಮತ್ತು ಇದು ಕೂದಲು ಹಂಗೆ ಬಿಟ್ಟು ಹೆಣ್ಮಕ್ಳು ಮತ್ತು ನೀರಲ್ಲೇ ತಲೆಯಿಂದ ಉದುರ್ತ ಹಂಗೆ ಹೋಗೋದು ಹಸಿ ತಲೆ ಇರ್ತದೆ. ಆಮೇಲೆ ನಾವು ಸ್ನಾನ ಮಾಡ್ಕೊಂಡು ತಲೆ ಆರಿಸ್ತೀರೇ ಹೋಗುವಂಥದ್ದು ಇವೆಲ್ಲ ಕೆಲವು ನೆಗೆಟಿವ್ ಥಾಟ್ಸ್ ಇರ್ತದೆ. ಅವಾದಾಗ ನಮಗೆ ಗೊತ್ತಿರಲ್ಲ ಈ ಶಕ್ತಿಗಳು ಹೆಂಗೆ ಅಂತಂದರೆ ಕೆಲವು ಕಣ್ಣಕ್ಕೂ ಕಾಣಿಸಲ್ಲ ಕಿವಿಗೂ ಕೇಳಿಸಲ್ಲ. ಅವು ನಮ್ಮ ಮೈಯಾಗಿ ಇದಾದಾಗ ಆಟೋಮೆಟಿಕ್ಕಾಗಿ ಆಮೇಲೆ ಅವರೇ ಮಾತಾಡ್ಕೊತಾ ಇರ್ತಾರೆ. ಮಲ್ಕೊಂಡಿದ್ದಲ್ಲಿ ಅವರೇ ಏನೇನೋ ಮಾತಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಯಾರ ಜೊತೆಲ್ಲೋ ನಾವು ಮಾತಾಡ್ತಾ ಇದ್ದೀವಿ ಅನ್ನೋ ಥರ ಅವ್ರು ಮಾತಾಡ್ತಾ ಇರ್ತಾರೆ. ಹೊರಗಡೆ ನೋಡೋರಿಗೆ ಏನೋ ಇವರು ಸ್ವಪ್ನದಲ್ಲಿ ಕನಸಲ್ಲಿ ಏನೋ ಮಾತಾಡ್ತಾರೆ ಅಂತ ಕಾಣುತ್ತೆ. ಆ ಥರ ಕಾಣಿಸುತ್ತೆ. ಅದು ಅವ್ರಿಗೆ ಪಕ್ಕದಲ್ಲಿರೋರು ಗೊತ್ತಿರ್ತದೆ. ಅದು ಅಬ್ಸರ್ವ್ ಮಾಡ್ತೀವಿ. ನಾನು ಸುಮಾರು ಕೇಸ್ಗಳು ನಮ್ಮ ಹತ್ರ ಬಂದಿದ್ದಾವೆ. ಅವ್ರು ಕೇಳಿದಾಗ ಅಲ್ಲ ಅವ್ರ ಹೆಂಡತಿ ಇಲ್ಲ ಗಂಡ ಇಲ್ಲ ಮಕ್ಕಳು ಕೇಳಿದಾಗ ಅವರೇ ಹೇಳ್ತಾ ಇರ್ತಾರೆ, ಅಯ್ಯೋ ಸ್ವಾಮಿ ಇವರು ನಮ್ಮ ಮಗಳು ಏನೇನೋ ಮಾತಾಡ್ಕೊತಾ ಇರ್ತಾರೆ, ನನ್ನ ಮಗ ಏನೇನೋ ಮಾತಾಡ್ತಾ ಇರ್ತಾನೆ. ಆಮೇಲೆ ಇವರು ಅಯ್ಯೋ ಸ್ವಾಮಿ ನಮ್ಮ ಮಲ್ಕೊಂಡಿದ್ದಾರೆ ನಮ್ಮ ಹೆಂಡತಿನ ಏನೇನೋ ಜ್ಞಾಪಕ ಮಾಡ್ಕೊತಾನೆ ಅವಳಷ್ಟು ಅವರೇ ಮಾತಾಡ್ತಾ ಇರ್ತಾರೆ ಅಂತ. ಇವು ಮನುಷ್ಯನಿಗೆ ಆ ಥರ ಆದಾಗ ಇವು ಸ್ವಲ್ಪ ಜಾಗೃತವಾಗಿರ್ಬೋದು. ಅಲ್ಲ ಇಮ್ಮಿಡಿಯೇಟಾಗಿ ಅದಕ್ಕೆ ಏನಾದರೂ ಟ್ರೀಟ್ಮೆಂಟು ಚಿಕಿತ್ಸೆ ಪಡ್ಕೋಬೇಕಾಗುತ್ತೆ. ಸೊ ಈ ಥರದ್ದು ತೊಂದರೆಗಳಿದ್ದವರು ಪರ್ಸ್ನಲ್ ಎಲ್ಲೂ ಹೋಗೋಕ್ಕಾಗಲ್ಲ. ಯಾರ ಜೊತೆಲ್ಲೂ ನಾವು ಹೋಗಿ ಯಾರ ಜೊತೆ ಯಾರಾದರೂ ಮಾಂತ್ರಿಕರ ಹತ್ರ ಹೋಗಿ ಪರಿಹಾರ ಪಡೆಯೋಕ್ಕಾಗ್ದೇ ಅವರೇ ಏನಾದರೂ ರೆಡಿ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ? ಫಸ್ಟ್ ಈಗ ಹೇಳ್ದವಲ್ಲ ಈ ಥರ ಅವರು ಸಾಸಿವೆ ತಗೊಳೋದು ಇಳಿ ತಗೊಳ್ಳೋದು ಇಳಿ ತಗೊಂಬೇಕು. ಏನೇ ಆಗಲಿ ಒಂದು ಇಳಿ ತೆಗಿಬೇಕು. ನಿಂಬೆಣ್ಣು ಉಪ್ಪಲ್ಲಿ ಎಲ್ಲ ತೆಗಿತಾರಲ್ಲ ಅದೆಲ್ಲ ಅವೆಲ್ಲ ತೆಗಿಬೇಕು. ಅವು ಏನಂತಂದ್ರೆ ಈಗ ನಮ್ಮ ಜಾಸ್ತಿ ಮಾಮೂಲಿ ಇದ್ದಾಗ ನಾವು ನೆಗಡಿ ಕೆಮ್ಮಿಗೆ ಏನೋ ಒಂದು ಟ್ರೀಟ್ಮೆಂಟ್ ಅವೆಲ್ಲ ಸಿಂಪಲ್ಲು. ಈಗ ಮತ್ತೆ ದೇವೇವಿ ಆದಾಗೇನು ಡಾಕ್ಟರ್ ಟ್ರೀಟ್ಮೆಂಟ್ ಬೇಕೇ ಬೇಕು. ಆ ಥರ ತಗೊಂಡು ಅವಾಗ ಬಂದು ಎಲ್ಲಾದರೂ ವೈದಿಕರ ಹತ್ರ ಹೋಗಿ ಮಾಡಿಸ್ಕೊಂಡ್ರೆ ಅದು ಆಟೋಮೆಟಿಕಾಗಿ ರಿಲೀಫ್ ಆಗ್ತೈತೆ. ಸೂಪರ್. ಸೊ ಇದೆಲ್ಲ ಒಂದು ಜಾಗೃತಿ ವಿಚಾರ. ಯಾಕಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಈ ಥರ ತೊಂದರೆಗಳಾಗ್ತಾ ಇದೆ. ಸಾಮಾನ್ಯವಾಗಿ ಆ ತೊಂದರೆಗಳಾಗೋದನ್ನು ಅಲ್ಲೇ ಕಂಟ್ರೋಲ್ ಮಾಡೋದು ಸ್ಪಾಟಲ್ಲಿ ಇಮ್ಮಿಡಿಯೇಟಾಗಿ ಅದನ್ನು ತಕ್ಷಣಕ್ಕೆ ಅದೇನೋ ಸಮಸ್ಯೆ ಬರ್ತಾ ಇದೆ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಅಲ್ಲೇ ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಮತ್ತೆ ಮುಂದೆ ಆರಾಮಾಗಿ ಹೋಗ್ಬೋದು. ಅಲ್ಲೇನು ಎಚ್ಚರಿಕೆ ತೊಗೊಳ್ದೇ ನಾರ್ಮಲೇ ಬಿಡು ಆಯಿತು ಅಂತ ಇದ್ಬಿಟ್ರೆ ನೆಕ್ಸ್ಟ್ ಮುಂದೆ ಅದು ಬೆಳೀತಾ ಹೋಗುತ್ತೆ, ದೇಹದಲ್ಲಿ ಇನ್ನೂ ಆವರಿಸ್ಕೊಳ್ಳುತ್ತೆ.
ದೊಡ್ಡದಾಗಿ ಒಂದು ರೀತಿ ಯಾವುದಾದ್ರೂ ಒಂದು ತೊಂದರೆ ಸಮಸ್ಯೆ ಅಂತ ಕಾಣಿಸ್ಕೊಳ್ಳುತ್ತೆ. ಆವಾಗ ಬಂದು ಸಿಂಪಲ್ಲಾಗಿ ಮಾಡೋಕ್ಕೂ ಆಗಲ್ಲ, ಜಾಸ್ತಿ ಖರ್ಚು ಬರುತ್ತೆ, ತುಂಬ ಒಂದು ಕಷ್ಟಪಟ್ಟು ಕ್ಲಿಯರ್ ಮಾಡಬೇಕಾಗಿ ಬರುತ್ತೆ. ಬಟ್ ಅದು ಸಮಸ್ಯೆನೇ. ಸೊ ಈ ಒಂದು ವಿಚಾರ ಏನಕ್ಕೆ ಅಂದರೆ, ಈ ಥರ ಕೆಲವೊಂದು ಏನಾದರೂ ಘಟನೆಗಳು ನಿಮ್ಮ ಜೀವನಗಳಲ್ಲಿ ಇಲ್ಲ ನಿಮ್ಮ ಸುತ್ತಮುತ್ತ ನಡೀತಾ ಇದ್ದಾಗ ಅವುಗಳನ್ನ ಕೇರ್ ತೊಗೊಳ್ಳಿ ಅಂತ ಒಂದು ರಾಘವೇಂದ್ರ ಅವ್ರ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಟಿಪ್ಸು ನಿಮಗೇನು ನಮ್ಮ ಒಂದು ಮೀಡಿಯಾ ಮುಖಾಂತರ ತಿಳಿಸಿದ್ದೀವಿ. ನೆಕ್ಸ್ಟ್ ಬೇರೆ ವಿಚಾರಗಳು ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ. ವೀಕ್ಷಕರೇ ನಮಸ್ಕಾರ.